ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರು ಗಮನಿಸಲೇಬೇಕಾದಂತಹ ಸುದ್ದಿ ಇದು. ನಾಡಿದ್ದು 2 ಗಂಟೆ ನೇರಳೆಯ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಏರುಪೇರಾಗುತ್ತಂತೆ. MG ರೋಡ್ ಟು ಇಂದಿರಾನಗರದಲ್ಲಿ ಸಂಚಾರ ಏರುಪೇರಾಗ್ತಾ ಇರುವಂಥದ್ದು. ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೂ ಕೂಡ ಮೆಟ್ರೋ ಸಂಚಾರ ಇರಲ್ಲ. MG ರಸ್ತೆ ಛಲಘಟ್ಟ ಇಂದಿರಾನಗರ ಟು ವೈಟ್ ಫೀಲ್ಡ್ ನಡುವೆ ಎಂದಿನಂತೆ ಸಂಚಾರ ಇರುತ್ತೆ. ನಾಡಿದ್ದು 2 ಗಂಟೆಗಳ ಕಾಲ ನೇರಳೆ ಮಾರ್ಗದಲ್ಲಿ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯವಾಗುತ್ತೆ. ನೇರಳೆ ಮಾರ್ಗದ ಮೆಟ್ರೋ ಸಂಚಾರದಲ್ಲಿ ಏರುಪೇರಾಗಿರುವಂತಹದ್ದು ಒಂದಿಷ್ಟು ತಾಂತ್ರಿಕ ಸಮಸ್ಯೆಗಳಿರುತ್ತೆ, ಅವುಗಳನ್ನು ಸರಿಪಡಿಸುವಂತಹ ದೃಷ್ಟಿಯಲ್ಲಿ 2 ಗಂಟೆಗಳ ಕಾಲ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯವಾಗುವಂತಹ ಸಾಧ್ಯತೆ. BMRCL ಈ ಕುರಿತಂತೆ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದೆ. ಈ ಹಿಂದೆಲ್ಲ ತಾಂತ್ರಿಕ ಸಮಸ್ಯೆ ಉಂಟಾದಾಗ ಜನರು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಸಡನ್ ಆಗಿ ಈ ರೀತಿ ಸ್ಟಾಪ್ ಮಾಡಿಬಿಟ್ರೆ, ನೀವು ತತ್ಕ್ಷಣಕ್ಕೆ ಪ್ರೆಸ್ ನೋಟ್ಸನ್ನು ಹೊರಡಿಸ್ಬಿಟ್ರೆ ನಾವು ಹೆಂಗೆ ಮಾಡಬೇಕು ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಈ ಬಾರಿ ಆ ರೀತಿ ಗಜಿಬಿಜಿ ಆಗಬಾರ್ದು, ಗೊಂದಲ ಉಂಟಾಗಬಾರ್ದು ಅನ್ನುವಂತಹ ಕಾರಣಕ್ಕೆ 1 ದಿನದ ಮುಂಚಿತವಾಗಿಯೇ ಮಾಹಿತಿ ಕೊಡುವಂತಹ ಕೆಲಸವನ್ನು BMRCL ಮಾಡಿರುವಂತಹದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ, ನಾಡಿದ್ದು 2 ಗಂಟೆಗಳ ಕಾಲ ನೇರಳೆ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ವ್ಯತ್ಯಯವಾಗ್ತಾ ಇದೆ ಎಂಬ ಮಾಹಿತಿ ಸಿಗ್ತಾ ಇದೆ, ಯಾವ ಕಾರಣಕ್ಕೆ ಅಂತ? ಎಸ್ ಪ್ರೇಮ್, ನೇರಳೆ ಮಾರ್ಗದಲ್ಲಿ ಕಾಮಗಾರಿ ಆಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ವಾಣಿಜ್ಯ ಒಂದು ಸೇವೆಯನ್ನ ಮೆಟ್ರೋ ಸ್ಥಗಿತವನ್ನ ಮಾಡಿದೆ. ಅದರಲ್ಲೂ ಕೂಡ ಟ್ರಿನಿಟಿ ಮತ್ತು MG ರೋಡ್ ನಡುವೆ ಇರ್ತಕ್ಕಂತಹ ಒಂದು ವಾಣಿಜ್ಯ ಸೇವೆಯನ್ನ ಕೂಡ ಸ್ಥಗಿತವನ್ನ ಮಾಡಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಹಿಡಿದು 9 ಗಂಟೆವರೆಗೂ ಕೂಡ ನೇರಳೆ ಮಾರ್ಗದಲ್ಲಿ ಕೆಲವೊಂದಿಷ್ಟು ಕಾಮಗಾರಿಗಳನ್ನ ಒಂದು ಪರಿಶೀಲನೆಯನ್ನ ನಡೆಸುವಂತಹ ಒಂದು ಸಲುವಾಗಿ BMRCL ಈ ಒಂದು ಪ್ರಕಟಣೆಯನ್ನ ಹೊರಡಿಸಿದೆ. MG ರೋಡ್ ಮತ್ತು ಇಂದಿರಾನಗರ ಮೆಟ್ರೋ ನಿಲ್ದಾಣಗಳ ನಡುವೆ ವಾಣಿಜ್ಯ ಸೇವೆ ಇರಬಹುದು. ಇದು ತಾತ್ಕಾಲಿಕವಾಗಿ ಸ್ಥಗಿತವನ್ನ ಮಾಡಲಾಗಿದೆ. ಜೊತೆಗೆ MG ರೋಡ್, ಚಲ್ಲಘಟ್ಟ, ಇಂದಿರಾನಗರ, ವೈಟ್ ಫೀಲ್ಡ್ ನಡುವೆ ಇರ್ತಕ್ಕಂತಹ ಒಂದು ಮೆಟ್ರೋ ಸೇವೆ ಬೆಳಗ್ಗೆ 7 ಗಂಟೆಯಿಂದ ಆರಂಭವಾಗುತ್ತೆ. ಜೊತೆಗೆ 9 ಗಂಟೆಯ ನಂತರ ವೈಟ್ ಫೀಲ್ಡ್ ಇರ್ಬೋದು, ಚಲ್ಲಘಟ್ಟ ಇರ್ಬೋದು, ಮೆಟ್ರೋ ಸ್ಟೇಷನ್ಗಳ ನಡುವೆ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ರೈಲು ಸೇವೆಗಳು ಕೂಡ ಆರಂಭವಾಗ್ತವೆ. ಆದ್ರೆ ಈ ಒಂದು ಮೆಟ್ರೋ ಸ್ಟೇಷನ್ ನಲ್ಲಿ 7 ಗಂಟೆಯಿಂದ 9 ಗಂಟೆವರೆಗೂ ಮೆಟ್ರೋ ಸೇವೆ ಇರಲ್ಲ. ಓಕೆ, ಥ್ಯಾಂಕ್ ಯು ಅರುಣ ತಮ್ಮೆಲ್ಲ ಮಾಹಿತಿಗಾಗಿ.